ಈ ಮಸೂದೆ 15 ವರ್ಷಕ್ಕೆ ಮಾತ್ರ ತಾಳುತ್ತೆ ಅಂತ ಬೇರೆ ಹೇಳಿದ್ದಾರೆ. ಅಂದ್ರೆ ಇನ್ 10-15 ವರ್ಷಗಳ ಕಾಲ ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿ ಆಗಲ್ಲ. ಇದು ಈ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರನ್ನ ವಂಚಿಸುವ ತಂತ್ರ ಮತ ಬ್ಯಾಂಕ್ ರಾಜಕಾರಣಕ್ಕೆ ಇವತ್ತು ನಮ್ಮ ಬೇಡಿಕೆಯನ್ನು ನೀವು ಬಳಸ್ಕೊಂಡಿದ್ದೀರಾ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನಾನು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಒಂದು ಅರ್ಥಪೂರ್ಣ ದಿನಾಚರಣೆ ಇದಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಶಯಗಳನ್ನು ಅಂತರ್ಗತ ಮಾಡಿಕೊಳ್ಬೇಕು. ಆಶಯಗಳೊಂದಿಗೆ ನಮ್ಮ ಮನಸ್ಸುಗಳನ್ನು ಕಟ್ಟುಕೋಬೇಕು, ನಮ್ಮ ಮನೆಗಳನ್ನು ಕಟ್ಟುಕೋಬೇಕು. ಈ ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಸ್ನೇಹಿತರೆ, ನಮಗೆ ಆರೋಗ್ಯ ಕೆಟ್ಟಾಗ ನಾವು ಡಾಕ್ಟರ್ ಬಳಿ ಹೋಗ್ತೇವೆ. ಮೈ ಬಿಸಿ ಆಯಿತು, ಜ್ವರ ಬಂತು ಅಂತೇಳಿ ಡಾಕ್ಟರ್ ಹತ್ರ ಹೋಗ್ತೇವೆ. ಡಾಕ್ಟರ್ ಏನು ಹೇಳ್ತಾರೆ, ಸಾಧಾರಣ ಜ್ವರ ಬಂದಿದೆ, 3 ದಿನ ಡೋಲೋ ತಗೊಳ್ಳಿ, ಇನ್ನೂ ಜ್ವರ ನಿಂತಿಲ್ಲ ಅಂದರೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಹೌದಾ? ಸ್ಟೂಡೆಂಟ್ಸ್ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಹೌದಾ? ಓಕೆ. ಆಯಿತು, 3 ದಿನ ಡೋಲೋ ತಗೊಂಡ್ವಿ, ಪ್ಯಾರಾಸಿಟಮಲ್ ತಗೊಂಡ್ವಿ, ಮತ್ತೆ ಜ್ವರ ಬಂತು, ಮತ್ತೆ ಡಾಕ್ಟರ್ ಬಳಿ ಹೋಗ್ತೇವೆ. ಅವಾಗ ಡಾಕ್ಟರ್ ಏನು ಹೇಳ್ತಾರೆ, ಮತ್ತು ಜ್ವರ ಬಂದಿದೆ ಅಂತ ಹೇಳಿ ನಿಮಗೆ ನೆಗಡಿ ಇದೆಯಾ, ಕೆಮ್ಮಿದೆಯಾ, ಉರಿ ಮೂತ್ರ ಇದೆಯಾ, ಹೊಟ್ಟೆ ನೋವಿದೆಯಾ ಅಂತ ಕೇಳ್ತಾರೆ. ಕೇಳ್ತಾರ ಇಲ್ಲ? ಯಾಕೆ ಅಂದರೆ ಆ ಜ್ವರಕ್ಕೆ ಕಾರಣ ಆಗಿರುವಂತಹ ಲಕ್ಷಣಗಳ ಆಧಾರದಲ್ಲಿ ದೇಹಕ್ಕೆ ಆಗಿರುವಂತಹ ಇನ್ಫೆಕ್ಷನ್ ಅನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಪತ್ತೆ ಹಚ್ಚಿ ಅದಕ್ಕೆ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಯಾವ ಅಂಗಾಂಗದಲ್ಲಿ ಇನ್ಫೆಕ್ಷನ್ ಇದೆ ಆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಟ್ಟರೇನೆ ಜ್ವರ ಕಡಿಮೆ ಆಗೋದು. ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಡಲಾರ್ದೇನೆ ಜ್ವರನ ತಡೆಯಕ್ಕಾಗಲ್ಲ. ತಡೆದ್ರೂ ಆ ಪ್ಯಾರಾಸಿಟಮಲ್ಗಳಿಗೆ 4 ಅವರ್ ಕೆಲಸ ಮಾಡ್ತದೆ, ಆಮೇಲೆ ಮತ್ತೆ ಬಿಸಿ ಆಗುತ್ತೆ, ಮತ್ತೆ 4 ಅವರ್ಗೆ ಮತ್ತೆ ನೀವು ಡೋಲೋನೋ ಪ್ಯಾರಾಸಿಟಮಲ್ ತಗೊಳ್ಬೇಕು. ಹಾಗೇನೆ ಈ ಸಮಾಜದಲ್ಲಿ ಆಗಲೇ ಒಬ್ಬರು ಮೇಡಮ್ ಪ್ರಸ್ತಾಪ ಮಾಡ್ತಿದ್ರು, ಕಸ ಬೀಳುತ್ತೆ ಕಸ ತೆಗೆಯೋಣ, ಕಸ ಬೀಳುತ್ತೆ ಕಸ ತೆಗೆಯೋಣ. ಆದರೆ ಯಾವತ್ತಿಗೂ ಕಸ ತೆಗಿತಾನೆ ಇರುವಂಥ ಕೆಲಸ ನಮ್ದಲ್ಲ. ಕಸವೇ ಬೀಳದಂತಹ ಒಂದು ಸಮಾಜವನ್ನು ಕಟ್ಟುವ ಕೆಲಸ ನಮ್ಮ ದೀರ್ಘಾವಧಿಯಾದಂಥ ಪ್ರಕ್ರಿಯೆ. ನಾವು ದಿನ ಕಸನೂ ತೆಗಿಬೇಕು, ಕಸವಿಲ್ಲದ ಸಮಾಜವನ್ನು ಕಟ್ಟಬೇಕಾಗತ್ತೆ. ಆ ರೀತಿ ಕಟ್ಟಬೇಕು ಅಂತಂದ್ರೆ ಬರೀ ಪ್ಯಾರಾಸಿಟಮಲ್ ಗುಳಿಗೆ ಸಾಕಾಗೋದಿಲ್ಲ. ಅಸಮಾನತೆಯ ಈ ವ್ಯವಸ್ಥೆಗೆ ಚಿಕಿತ್ಸೆಯನ್ನು ನೀಡುವಂತಹ ಕೆಲಸವೂ ಆಗಬೇಕಾಗತ್ತೆ. ಹಾಗಾಗಿ ನಾವು ಅಲ್ಪಾವಧಿಯ ಹೋರಾಟಗಳಿಗೆ, ಅಲ್ಪಾವಧಿಯ ಪ್ರತಿಭಟನೆಗಳಿಗೆ ನಾವು ತೃಪ್ತಿಯನ್ನು ಪಡುವ ರಾಜಕೀಯ ಸಂದರ್ಭ ಇದಲ್ಲ. ಮತ್ತೆ ಮತ್ತೆ ನಮ್ಮ ಮೇಲೆ ದಮನ ದಬ್ಬಾಳಿಕೆಗಳು ಹೆಚ್ಚಾಗ್ತಿರುವಂತಹ ಈ ಸಂದರ್ಭದೊಳಗೆ ಸಾಮಾಜಿಕ ದಬ್ಬಾಳಿಕೆ, ಆರ್ಥಿಕ ದಬ್ಬಾಳಿಕೆ, ರಾಜಕೀಯ ದಬ್ಬಾಳಿಕೆಗಳು ಹೆಚ್ಚಾಗ್ತಿರುವಾಗ ನಾವು ಈ ಅಸಮಾನತೆಯ ರಾಜಕೀಯ ವ್ಯವಸ್ಥೆಗೆ ಚಿಕಿತ್ಸೆಯನ್ನು ಕೊಡುವ ಸಂದರ್ಭದ ಹೊಸ್ತಿಲಲ್ಲಿ ನಾವಿದ್ದೇವೆ. ನಮ್ಮ ಮತಗಳ ಮೂಲಕ ಆ ಚಿಕಿತ್ಸೆಯನ್ನು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಬರೀ ಮೇಲ್ಪದರದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆದರೆ ಈ ದೌರ್ಜನ್ಯ ದಬ್ಬಾಳಿಗಳು 100 ಪಟ್ಟು ನಾವು ಎದುರಿಸ್ಲಿಕ್ಕೆ ಸನ್ನದ್ಧರಾಗಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಇದನ್ನು ಮಹಿಳಾ ದಿನಾಚರಣೆಯೊಂದಿಗೆ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ನಾನು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾ ನೀವು ನನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತೇನೆ. ಮಹಿಳೆಯರಿಗೆ ರಾಜಕೀಯ ಬೇಕಾ? ಬೇಕು ಅನ್ನೋರು ಕೈ ಎತ್ತಿ. ಓಕೆ, ನಾವೆಲ್ಲ ರಾಜಕೀಯದೊಳಗೆ ಇದೇವಾ? ಕೈ ಎತ್ತಿ. ನಾವೆಲ್ಲ ರಾಜಕೀಯದೊಳಗೆ ಇದೇವಾ? ತುಂಬಾ ಕಡಿಮೆ ಜನ ಕೈ ಎತ್ತಾ ಇದ್ದಾರೆ. ನಾವೆಲ್ಲರೂ ರಾಜಕೀಯದೊಳಗೆ ಇದ್ದೇವೆ, ರಾಜಕೀಯ ಮಾಡ್ತಾನೆ ಇದ್ದೇವೆ. ಆದರೆ ಏನ್ ರಾಜಕೀಯ ಮಾಡ್ತಿದ್ದೇವೆ ಅನ್ನೋ ಸ್ಪಷ್ಟತೆಯನ್ನ ನಾವೀ ದಿನ ಪಡ್ಕೊಳ್ಬೇಕು. ಸ್ನೇಹಿತರೆ, ರಾಜಕೀಯ ಇಲ್ಲದೆ ಇರುವಂತಹ ತೃಣ ಕಣ ಯಾವುದೂ ಇಲ್ಲ.
ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸಾಂಸಾರಿಕ ಜೀವನ, ಕಲೆ, ಸಂಸ್ಕೃತಿ, ಹಬ್ಬ ಹರಿದಿನ ಎಲ್ಲದರೊಳಗೂ ನಮ್ಮ ರಾಜಕೀಯ ಇದೆ. ಆ ರಾಜಕೀಯ ಈ ದೇಶದ ಸಂವಿಧಾನದ ಪರ ಇದೆಯಾ ವಿರುದ್ಧ ಇದೆಯಾ, ಆ ರಾಜಕೀಯ ಮಹಿಳೆಯರ ಪರ ಇದೆಯಾ ವಿರುದ್ಧ ಇದೆಯಾ ಎನ್ನುವಂತ ಚಿಂತನೆಯನ್ನ ನಾವು ಒಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ರಾಜಕೀಯ ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ನೋಡಿ, ಒಂದು ಧಾರಾವಾಹಿ ನೋಡಿ, ಒಂದು ಗಾದೆ ಮಾತು ನೋಡಿ, ಒಂದು ಬೈಗಳ ನೋಡಿ, ಪ್ರತಿಯೊಂದರೊಳಗೂ ಮಹಿಳಾ ವಿರೋಧಿಯಾದಂಥ ರಾಜಕೀಯ ಅಂಶಗಳು ಬೆರೆತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವೆಲ್ಲ ರಾಮಾಚಾರಿ ಧಾರಾವಾಹಿ ನೋಡ್ತೀರಾ? ನೋಡ್ತೀರಾ? ನೋಡೋರ್ ಕೈ ಎತ್ತಿ. ರಾಮಾಚಾರಿ ತಪ್ಪು ಅಂತ ನಾನೇನು ಹೇಳಲ್ಲ, ಕೈ ಎತ್ತಿ. ತಪ್ಪಂತಾರೇನು ಅಂತ ತುಂಬ ಜನ ಅಳಕಿಂದ ನೋಡ್ತಾ ಇದ್ದಾರೆ. ಸತ್ಯ ಧಾರಾವಾಹಿ ನೋಡ್ತೀರಾ? ಕೈ ಎತ್ತಿ. ಓಕೆ, ನೋಡ್ತೀರಾ ಅಂತ ಗೊತ್ತು. ಅದು ಅಪರಾಧ ಅಂತೇಳಿ ಭಾವಿಸ್ತಾರೆ ಅಂತ ತುಂಬ ಜನ ಎತ್ತಾ ಇಲ್ಲ. ಇವತ್ತು ರಾಮಾಚಾರಿ ಧಾರಾವಾಹಿಯ ಒಳಗೆ ಚಾರುಲತಾ ಹೇಗೆ ಕಾಣಿಸ್ಕೋತಾರೆ? ಆರಂಭದಲ್ಲಿ ಹೇಗೆ ಕಾಣಿಸ್ಕೋತಾಳೆ? ಶಾರ್ಟ್ ಕಟ್ ಹೇರ್, ಶಾರ್ಟ್ ಮಿಡಿಯ ಒಳಗೆ ಕಾಣಿಸ್ಕೋತಾಳೆ. ಅದೇ ಮದುವೆ ಆದ ಕೂಡಲೇ ಚಾರುಲತಾ ಹೇಗೆ ಕಾಣಿಸ್ಕೋತಾಳೆ? ಹೇಗೆ ಕಾಣಿಸ್ಕೋತಾಳೆ? ಉದ್ದ ಜಡೆ, ಸೀರೆ, ಒಳ್ಳೆಯ ಸೊಸೆಯಾಗಿ ಪ್ರಕಟಗೊಳ್ತಾಳೆ. ಸತ್ಯ ಧಾರಾವಾಹಿ ತಗೊಳ್ಳಿ. ಸತ್ಯ ಆರಂಭದಲ್ಲಿ ಹೇಗಿರ್ತಾಳೆ? ಬಾಬ್ ಕಟ್, ಜೀನ್ಸ್ ಪ್ಯಾಂಟ್. ಆಮೇಲೆ ಹೇಗೆ ಕಾಣಿಸ್ಕೋತಾಳೆ? ಸ್ಯಾರಿಯಲ್ಲಿ ಅತ್ಯಂತ ಪ್ರಿಯವಾದ ಸೊಸೆಯಾಗಿ ಕಾಣಿಸ್ಕೋತಾಳೆ. ಏನು ಹೇಳಕ್ ಹೊರಡ್ತಾ ಇದೆ ಈ ಧಾರಾವಾಹಿಗಳು ಮತ್ತೆ ಫಿಲಮ್ಸ್ ಅಂದ್ರೆ, ಒಂದು ಮಾಡೆಲ್ನ ಕ್ರಿಯೇಟ್ ಮಾಡೋದು, ಇದು ಮಾತ್ರ ಒಳ್ಳೆಯ ಮಾಡೆಲ್. ನಮ್ಮ ಡ್ರೆಸ್ಸಿಗೆ, ನಮ್ಮ ಮೇಕಪ್ಪಿನ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಅಳಿತಾ ಇದ್ದಾರೆ. ನಮ್ಮ ಮಾಧ್ಯಮಗಳು ಆ ರೀತಿ ಬಿಂಬಿಸ್ತಾ ಇದ್ದಾವೆ, ಸ್ವಲ್ಪ ಬಿಂಬಿಸ್ತಾ ಇದ್ದಾವೆ. ಅದು ಮಹಿಳಾ ವಿರೋಧಿಯಾದಂತ ರಾಜಕೀಯ ಅಲ್ವಾ? ಹೌದಾ ಅಲ್ಲ? ಹಂಗಿದ್ರೆ ನಮ್ಮ ಶಾಹೀನ್ ಅವರು, ಮೈತ್ರೇಯರವರು, ಅದೇ ರೀತಿ ನಮ್ಮ ಅಖಿಲ ಅವರು, ಅವ್ರಿಗೆ ಬೇಕಾದಂಗೆ ಅವರ ಕೂದಲನ್ನ ಡಿಸೈನ್ ಮಾಡ್ಕೊಂಡಿದಾರಪ್ಪ. ಅದು ಅವರ ಕಂಫರ್ಟ್. ನೀವು ಅವರ ಕೂದಲಿನ ವಿನ್ಯಾಸದ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಅಳೀತೀರಾ? ಬಳೆಯ ಆಧಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಅಳೀತೀರಾ? ಇವೆಲ್ಲವೂ ಮಹಿಳಾ ವಿರೋಧಿಯಾದಂತ ರಾಜಕೀಯ. ನಾಳೆ ದಿನ ಸೊಸೆ ಹುಡುಕುವಾಗ ಈ ಮಾಡೆಲ್ಸ್ ಅನ್ನ ಇಟ್ಕೊಂಡು ನೀವು ಹುಡುಕ್ಬೇಕು ಅಂತೇಳಿ ಈ ಸಂದೇಶವನ್ನ ಸಾರುತ್ತೆ. ನಮ್ಮನ್ನ ನಮ್ಮ ವ್ಯಕ್ತಿತ್ವದ ಆಧಾರದಲ್ಲಿ, ಸಾಮರ್ಥ್ಯದ ಆಧಾರದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅದೇ ನಿಜವಾದಂತ ಅರ್ಥೈಸುವಿಕೆ ಮತ್ತು ಗುರುತಿಸುವಿಕೆ. ಇವತ್ತು ಹಾಡುಗಳಲ್ಲಿ ಎಂತ ಎಂತ ಮಹಿಳಾ ವಿರೋಧಿಯಾದಂತ ಹಾಡುಗಳು, ಅದನ್ನು ಎಂಜಾಯ್ ಮಾಡ್ತಾ ಇದೀವಿ ನಾವಿವತ್ತು. ಅದೊಂದು ಶ್ರುತಿ ಹಾಡಿದೆ, ಆಕೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ. ಮೊನ್ನೆನೂ ಗಿಚ್ಚಿ ಗಿಲಿಗಿಲಿಯಲ್ಲಿ ಆ ಹಾಡು ಪ್ರಿಯವಾದ ಹಾಡು ಅಂತ ಡ್ಯಾನ್ಸ್ ಆಡ್ತಾ ಇದ್ರು. ಏನದು? ಅವು ಅಪ್ಪನೂ ದುಡಿಬೇಕು, ಅಮ್ಮನೂ ಹಡಿಬೇಕು, ಅದಲು ಬದಲು ಆಗೋದ್ರೆ ಲೋಕಕ್ಕೆ ಪ್ರಳಯ ಆಗತೈತೋ, ಕಲ್ಲಿನ ಕೋಳಿ ಕೂಗುತ್ತೈತೋ. ಎಂತ ಮಹಿಳಾ ವಿರೋಧಿಯಾದಂತ ರಾಜಕೀಯ ನಮ್ಮ ಸಿನಿಮಾ ಹಾಡುಗಳಲ್ಲಿ, ಜಾನಪದ ಹಾಡುಗಳಲ್ಲಿ ಇದಾವೆ. ನಾವು ಆ ರೀತಿಯ ಮಹಿಳಾ ವಿರೋಧಿಯ ನೆಲೆಗಳನ್ನ ನಮ್ಮ ಗಾದೆಗಳಲ್ಲಿ, ಬೈಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲರಲ್ಲೂ ಹುಡುಕೋಬೇಕು ಸ್ನೇಹಿತರೆ. ಆಗ ಮಾತ್ರವೇ ನಮಗೆ ಕ್ಲಾರಿಟಿ ಸಿಗುತ್ತೆ, ನಮಗೆಂತಹ ರಾಜಕೀಯ ಬೇಕು, ಇವತ್ತಿನ ರಾಜಕೀಯ ಮಹಿಳಾ ಪರ ಇದೆಯಾ ಮಹಿಳಾ ವಿರುದ್ಧ ಇದೆಯಾ ಅನ್ನೋದನ್ನ ಅರ್ಥೈಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹೀಗೇನೆ ಇವತ್ತು ರಾಜಕೀಯ ಅನ್ನೋದು ಸಮಗ್ರವಾಗಿ ನಮ್ಮ ಎಲ್ಲ ಬದುಕಿನ ಮಗ್ಗಲುಗಳನ್ನ ತೀರ್ಮಾನ ಮಾಡುವಂತ ಅಂಶ. ಆದ್ರೆ ಈ ರಾಜಕೀಯವನ್ನ ಇವತ್ತು ಹೆಂಗೆ ಸೀಮಿತ ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ ಓಟಿಗೆ, ಚುನಾವಣೆಗೆ, ಇಷ್ಟಕ್ಕೆ ಮಾತ್ರ ರಾಜಕೀಯ ಅನ್ನೋ ರೀತಿಯಲ್ಲಿ ಅದನ್ನ ಸೀಮಿತಗೊಳಿಸುವಂತ ಕೆಲಸ ನಡೆದಿದೆ. ಇದೆಲ್ಲ ರಾಜಕೀಯ. ನಮ್ಮ ಬದುಕಿನ ಎಲ್ಲವನ್ನು ತೀರ್ಮಾನ ಮಾಡುವ ಅತ್ಯಂತ ಪರಿಣಾಮಕಾರಿ ಸಾಧನ ರಾಜಕೀಯ. ಹಾಗಾಗಿ ನಾವು ಎಲ್ಲ ನೆಲೆಯಲ್ಲೂ ಇರುವಂತಹ ಈ ನಮ್ಮ ಪರ ನಮ್ಮ ವಿರುದ್ಧದ ರಾಜಕೀಯವನ್ನು ಗುರುತಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಬೇಕು ಸ್ನೇಹಿತರೆ. ಇವತ್ತು ನಾವು ಒಂದು ಲಿಖಿತವಾದಂತಹ ಒಂದು ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಎಲ್ಲವನ್ನ ಎಲ್ಲದ ಆಶಯಗಳನ್ನು ಇಟ್ಕೊಂಡಿರುವಂತಹ ಸಂವಿಧಾನವನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ನಮ್ಮನ್ನ ಇವತ್ತು ಆಳ್ತಾ ಇರ್ತಕ್ಕಂಥ ಮೌಲ್ಯಗಳು ಯಾವುದು?
ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಮೌಲ್ಯಗಳು ಇವತ್ತು ಪುರುಷ ಪ್ರಧಾನ ಪಾಳೆಗಾರಿ ಮೌಲ್ಯಗಳು. ಹಾಗಾಗಿ ಇವತ್ತು ಯಾವ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ, ಸಂವಿಧಾನವನ್ನು ಸ್ಪೆಷಲೈಸೇಷನ್ ಮಾಡಿದಂಥವರು, ಪೊಲಿಟಿಕಲ್ ಸೈನ್ಸನ್ನು ಓದ್ದವರು, ಅದೇ ರೀತಿ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡವರು ಸಮೇತ ಇವತ್ತು ಪಾಳೆಗಾರಿ ಮೌಲ್ಯಗಳಿಂದ ಮುಕ್ತರಾಗಿಲ್ಲ. ಹಾಗಾಗಿಯೇ ನ್ಯಾಯಾಂಗದ ನ್ಯಾಯಮೂರ್ತಿಗಳ ತೀರ್ಪುಗಳಲ್ಲೂ ನಾವು ಅದರ ಪರಿಣಾಮಗಳನ್ನು ನೋಡ್ತಾ ಇದ್ದೇವೆ. ಶಾಸಕಾಂಗ ಕಾರ್ಯಾಂಗದ ನಡೆ ನುಡಿಯಲ್ಲೂ ನಾವು ಇವತ್ತು ಈ ಪಾಳೆಗಾರಿ ಮೌಲ್ಯಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಸಂವಿಧಾನ ಓದಿದ ಮಾತ್ರಕ್ಕೆ ನಾನು ಸಂವಿಧಾನಕ್ಕೆ ಬದ್ಧಳು ಬದ್ಧನು ಅಂತ ಹೇಳಿಕೊಳ್ಳುವ ಸಂದರ್ಭ ಇಲ್ಲ. ಅದನ್ನು ಮೀರಿದಂತಹ ಒಂದು ಸಮುದಾಯದ ಪ್ರಜ್ಞೆಯನ್ನ ಎತ್ತರಿಸುವಂತ ಕೆಲಸ ಬಹುಮುಖಿ ನೆಲೆಗಳಲ್ಲಿ ಆಗ್ಬೇಕಾದಂತಹ ಸಂದರ್ಭ ಇದೆ. ಪ್ರತಿನಿತ್ಯ ಜಡ್ಜ್ಮೆಂಟ್ಸ್ ಅಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹೈಕೋರ್ಟಿನ ನ್ಯಾಯಮೂರ್ತಿಗಳ ಒಬ್ಬರು ಒಂದು ತೀರ್ಪಿಗೆ ಉತ್ತರ ಕೊಡ್ತಾ ಹೇಳ್ತಾ ಇದ್ರು. ಆಕೆ ಗಂಡನಿಂದ ವಿಚ್ಛೇದನವನ್ನ ಕೇಳಿ ಕೋರ್ಟಿಗೆ ಬಂದ್ರೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ಅಲ್ಲಮ್ಮ ಹೆರಿಗೆ ನಾವು ಸಹಿಸ್ಕೊಂಡಿದೀಯ, ಗಂಡ ಹೊಡೆದದನ್ನ ಸಹಿಸ್ಕೊಳಕಾಗಲ್ವಾ ನಿನಗೆ? ಅಂದ್ರೆ ನ್ಯಾಯಶಾಸ್ತ್ರವನ್ನು ಓದಿದಂತಹ ನ್ಯಾಯಮೂರ್ತಿಗಳ ತಲೆಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಪುರುಷ ಪ್ರಧಾನ ಮೌಲ್ಯಗಳು ಸ್ನೇಹಿತರೆ. ಹಾಗಾಗಿ ನಮ್ಮ ಹೋರಾಟ ಪುರುಷನ ವಿರುದ್ಧ ಅಲ್ಲ, ಮಹಿಳೆಯರಲ್ಲೂ ಮತ್ತೆ ಪುರುಷನಲ್ಲೂ ಇರತಕ್ಕಂಥ ಪುರುಷ ಪ್ರಧಾನ ಮೌಲ್ಯಗಳು, ಈ ಅಸಮಾನತೆಗೆ ಕಾರಣ ಆಗಿರ್ತಕ್ಕಂಥ ಮೌಲ್ಯಗಳ ವಿರುದ್ಧದ ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾದಂತಹ ಸಂದರ್ಭ ಇದೆ ಸ್ನೇಹಿತರೆ. ಇತ್ತೀಚೆಗೆ ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಏನಿದೆ ಅದನ್ನ 128ನೇ ತಿದ್ದುಪಡಿ ಅಂತಾರೆ, ನಾರಿ ಶಕ್ತಿ ವಂದನಾ ಮಸೂದೆ ಅಂತೇಳಿ ಅದಕ್ಕೊಂಡು ಕರೀತಾರೆ. ನೀವು ನಮ್ಗೆ ವಂಚಿಸಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ನೀವು ನಮ್ಗೆ ವಂಚಿಸಿದ್ರೆ ನಮ್ಮ ಮೇಲಿನ ದೌರ್ಜನ್ಯ ನಿಲ್ಲಲ್ಲ, ನಮಗೆ ಬರೀ ವಂದನೆ ಬೇಕಿಲ್ಲ, ನಮ್ಮ ಬದುಕನ್ನ ಉತ್ತಮಪಡಿಸುವ ಸುರಕ್ಷೆಗೊಳಿಸುವಂತಹ ಕ್ರಮಗಳಿಗೆ ಮುಂದಾಗಿ ಅಂತೇಳಿ ಹೇಳಬೇಕಾಗ್ತದೆ. ತುಂಬಾ ಜನ ಖುಷಿ ಪಟ್ಟರು, ಅದೇ ರೀತಿ ಸ್ವೀಟ್ಸ್ ಹಂಚಿದ್ರು, ಸಂಭ್ರಮಿಸಿದ್ರು ಇನ್ನೇನು ಮಹಿಳಾ ಮೀಸಲಾತಿ ಜಾರಿ ಆಗೇ ಹೋಗುತ್ತೆ ಅಂತ. ಆದ್ರೆ ಅದಕ್ಕೆ ಷರತ್ತುಗಳನ್ನ ಹಾಕಿದ್ದಾರೆ. ಏನಂತ? ಒಂದು ಜನಗಣತಿ ಆಗ್ಬೇಕು, ಜನಗಣತಿ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯಾಗಬೇಕು, ತದನಂತರ ಮಹಿಳಾ ಮೀಸಲಾತಿ ಜಾರಿಯಾಗುತ್ತೆ ಅಂತ ಹೇಳಿ. 10 ವರ್ಷ ಏನ್ ಮಾಡ್ತಾ ಇದ್ರಿ ನೀವು ಅಧಿಕಾರದಲ್ಲಿದ್ದಾಗ? ಸಂವಿಧಾನದ 84ನೇ ತಿದ್ದುಪಡಿಯ ಪ್ರಕಾರ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ 26ರ ತನಕ ಇತ್ತು, 2026ರ ತನಕ ಅದು ಅನ್ವಯ ಆಗ್ತಿತ್ತು. ಅದರ ಆಧಾರದಲ್ಲೇ ಯಾಕೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಗೆ ಹೋಗಬಾರ್ದಾಗಿತ್ತು ನೀವು? ಹಾಗಾಗಿ ಜನಗಣತಿ ಆಗೋದು ಯಾವಾಗ? 10 ವರ್ಷಕ್ಕೊಮ್ಮೆ. 11ರಲ್ಲಿ ಆಗ್ಲಿಲ್ಲ, ಸರಿ 11ರಲ್ಲಿ ಆಯ್ತು, 21ರಲ್ಲಿ ಆಗ್ಲಿಲ್ಲ, ಈಗ 31ರ ತನಕ ನಾವು ಕಾಯ್ಬೇಕಾ? ಅದಾದ್ಮೇಲೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯ ತನಕ ಕಾಯ್ಬೇಕಾ? ಅದಾಗುವಾಗ ಆಗತ್ತೆ, 10ರ ಮೇಲೆ 15 ವರ್ಷ. ಮತ್ತೆ ಈ ಮಸೂದೆ 15 ವರ್ಷಕ್ಕೆ ಮಾತ್ರ ತಾಳುತ್ತೆ ಅಂತ ಬೇರೆ ಹೇಳಿದ್ದಾರೆ. ಅಂದ್ರೆ ಇನ್ 10-15 ವರ್ಷಗಳ ಕಾಲ ಶಾಸನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾವಲ್ಲ. ಇದು ಈ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರನ್ನ ವಂಚಿಸುವ ತಂತ್ರ, ಮತಬ್ಯಾಂಕ್ ರಾಜಕಾರಣಕ್ಕೆ ಇವತ್ತು ನಮ್ಮ ಬೇಡಿಕೆಯನ್ನು ನೀವು ಬಳಸ್ಕೊಂಡಿದ್ದೀರಾ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಇವತ್ತು ಓಕೆ, ಮಸೂದೆ ಜಾರಿಯ ಈಗ ಮಂಡಿಸಿದ್ರು, ಜಾರಿಯಾಗದ 15 ವರ್ಷ. ಆದ್ರೆ ರಾಜಕೀಯ ಪಕ್ಷಗಳಿಗೆ ಬದ್ಧತೆ ಇದ್ದಿದ್ದೇ ಆಗಿದ್ರೆ 30% ಸ್ಥಾನಗಳನ್ನು ಮಹಿಳೆಯರಿಗೆ ಆಯಾ ಪಕ್ಷಗಳೊಳಗೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ? ಅದರ ಹಿಂದಿನ ರಾಜಕೀಯ ಬದ್ಧತೆಗಳನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ದೇಶದ ಯಾವುದೇ ರಾಜ್ಯದಲ್ಲೂ 16%ಗಿಂತ ಹೆಚ್ಚಿಗೆ ಅಸೆಂಬ್ಲಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ, 17 ರಾಜ್ಯಗಳಲ್ಲಿ 10%ಗಿಂತ ಕಡಿಮೆ ಮಹಿಳಾ ಪ್ರಾತಿನಿಧ್ಯ ಇದೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಮಹಿಳಾ ಪ್ರಾತಿನಿಧ್ಯ ಅಂದ್ರೆ ಅದು ಕರ್ನಾಟಕ. ಎಷ್ಟು ಜನ? ಕೇವಲ 10 ಜನ. ದಕ್ಷಿಣ ಭಾರತದ ಇತರ ರಾಜ್ಯಗಳ ಪರಿಸ್ಥಿತಿ ಏನಿದೆ? ಇವತ್ತು ಆಂಧ್ರಪ್ರದೇಶದಲ್ಲಿ 8% ಪ್ರಾತಿನಿಧ್ಯ ಇದೆ, ಕೇರಳದಲ್ಲಿ 7.9% ಪ್ರಾತಿನಿಧ್ಯ ಇದೆ, ತಮಿಳುನಾಡಿನಲ್ಲಿ 5.1% ಪ್ರಾತಿನಿಧ್ಯ ಇದೆ, ತೆಲಂಗಾಣದಲ್ಲಿ 5% ಪ್ರಾತಿನಿಧ್ಯ ಇದೆ. ನಮ್ಮಲ್ಲಿ ಪರ್ಸೆಂಟ್ ಲೆಕ್ಕ ಅಲ್ಲ, ಕೇವಲ 10 ಜನ ಮಾತ್ರವೇ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇದು ಇಲ್ಲಿಯವರೆಗೆ ಆಳಿದ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳ ಮಹಿಳಾ ಪರ ಬದ್ಧತೆಯನ್ನ ತೆಗೆದಿಡುತ್ತದೆ. ಅದೇ ರೀತಿ ಇವತ್ತು ಅಲ್ಲಿಂದ ಮುಂದಕ್ಕೆ ಬಂದ್ರೆ ಸ್ಥಳೀಯ ಲೋಕಲ್ ಸೆಲ್ಫ್ ಗವರ್ಮೆಂಟ್ನ
ಪರಿಸ್ಥಿತಿಯಲ್ಲಿ ಬಂದರೆ ಇವತ್ತು ಸುಮಾರು 20%ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ 50% ರಿಸರ್ವೇಷನ್ ಇದೆ ಪಂಚಾಯತ್ ರಾಜಲ್ಲಿ. ಕೆಲವರು ಮಾತ್ರ 33% ಇನ್ನೂ ಉಳಿಸ್ಕೊಂಡಿದ್ದಾರೆ, ಇನ್ನೂ ಅಮೆಂಡ್ಮೆಂಟ್ಸ್ ಆಗಿಲ್ಲ. ಇವತ್ತು ಇಡೀ ಇಡೀ ದೇಶದಲ್ಲಿನೇ ಜಗತ್ತಿನಲ್ಲೇ ಸ್ಥಳೀಯಾಡಳಿತದಲ್ಲಿ ಮಹಿಳಾ ಪ್ರಾತಿನಿಧ್ಯದಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ. ಎಷ್ಟು ಜನ, 1.45 million ಮಹಿಳೆಯರು ಇವತ್ತು ಸ್ಥಳೀಯ ಸರ್ಕಾರಗಳ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆದರೆ ಅವರ ಸಾಧನೆಗಳನ್ನು ಇವತ್ತು ನಗಣ್ಯ ಮಾಡ್ತಾ ಇದ್ದಾರೆ. ಎಷ್ಟು ನಗಣ್ಯ ಮಾಡ್ತಾರೆ ಅಂದರೆ, ಒಬ್ಬ ಪುರುಷ ಶಾಸಕ 4 ಸಲ 5 ಸಲ MLA ಆದ್ರೂ ಅವ್ರು ಏನೂ ಮಾಡಿಲ್ಲ ಅಂದರೂ ಕೋಪ ಬರೋದಿಲ್ಲ. ಅದೇ ಒಬ್ಬ ಮಹಿಳೆ ಫಸ್ಟ್ ಟೈಮ್ ಪಂಚಾಯಿತಿ ಮೆಂಬರ್ ಆಗಿಬಿಟ್ಟು ಪಾಪ ಆಕೆ ಒದ್ದಾಡ್ಕೊಂಡು ಕಲಿತಾ ಏನೋ ಮಾಡ್ತಿರ್ತಾಳೆ, ಎಷ್ಟು ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಾರೆ. ಕೊಟ್ವಿ ರಿಸರ್ವೇಷನ್, ನೋಡಿದ್ರ ಹೆಂಗ್ ಮಾಡಿದ್ರು ಮಹಿಳೆಯರು. 4 ಸಲ MLA ಆದವ್ರಿಗೂ ನಾವು ಈ ತೀಕ್ಷ್ಣವಾದ ರಿಯಾಕ್ಷನ್ಸ್ ಇರೋದಿಲ್ಲ. ಅದು ಈಗಷ್ಟೇ ನಾವು ಕಲಿತಾ ಇದ್ದೀವಿ, ಕಲಿತ ಮೊದಲ ಜನಾಂಗ ನಾವೇನೆ ನಮ್ಮ ಮನೆಗಳಲ್ಲಿ. ಈಗಷ್ಟೇ ನಾವು ಓಟ್ ಹಾಕ್ತಿದ್ದೀವಿ, ಈಗಷ್ಟೇ ನಾವು ಓಟಿನ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದೀವಿ, ಕಲಿತೀವಿ, ಕಲಿತಾ ಇದ್ದಾರೆ ಎಷ್ಟೋ ಜನ. ಈ ಪುರುಷ ಪ್ರಧಾನ ಪಾಳೆಗಾರಿ ಮೌಲ್ಯಗಳನ್ನು ಮೀರಿ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಸಮೀಕ್ಷೆಗಳು ಹೇಳ್ತವೆ, ಜನತೆಯ ನೋವಿಗೆ ಬಹಳ ಬೇಗ ಸಂವೇದನಾಶೀಲರಾಗೋದು ಮಹಿಳೆಯರು. ಅವರು ಇವತ್ತು ಶೌಚಾಲಯ ಸಮಸ್ಯೆಗೆ ಕೊಟ್ಟ ಮಹತ್ವವನ್ನು ಎಷ್ಟೋ ಜನ ಎಲೆಕ್ಟೆಡ್ ಅದರ್ ಮೆಂಬರ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನೀರಿಗೆ ಅವರು ಕೊಡುವ ಮಹತ್ವ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಹೀಗಿರೋದನ್ನು ಗುರುತಿಸಬೇಕು. ಗುರುತಿಸುವ ರಾಜಕಾರಣಕ್ಕೆ ಮಹತ್ವವನ್ನು ಕೊಡಬೇಕು. ಇವತ್ತು ಇಷ್ಟೇ ಅಲ್ಲ, ಇವತ್ತು ಪಂಚಾಯತ್ ರಾಜಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ, ನಾರ್ತ್ ಇಂಡಿಯಾದ ಬಹಳಷ್ಟು ಸ್ಟೇಟ್ಸಲ್ಲಿ ಎಂಥ ಮಹಿಳಾ ಎಂಥ ಬಡವರ ವಿರೋಧಿ ಮಹಿಳಾ ವಿರೋಧಿ ಷರತ್ತುಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೋಡಿ ಹರಿಯಾಣದಲ್ಲಿ ಪಂಚಾಯತ್ ರಾಜ್ ಮೆಂಬರ್ ಆಗೋದಿಕ್ಕೆ ಗ್ರಾಮ ಪಂಚಾಯತಿಗೆ 10ನೇ ಕ್ಲಾಸ್ ಓದಿರಬೇಕು ಪುರುಷ, ಸಾಮಾನ್ಯ ಮಹಿಳೆ 8ನೇ ಕ್ಲಾಸ್ ಓದಿರಬೇಕು, SC ST ಅವರು 5ನೇ ಕ್ಲಾಸ್ ಓದಿರಬೇಕು. ಏನಿವತ್ತು ವಿದ್ಯಾವಂತರಿಂದಲೇ ಎಲ್ಲವೂ ಚೆನ್ನಾಗಿ ಆಗೋದಾದರೆ ಇವತ್ತು ಇಡೀ ಶಾಸನಸಭೆಗಳಲ್ಲಿ ಎಲೆಕ್ಟೆಡ್ ಪೋಸ್ಟ್ ಅವರೇ ಜಾಸ್ತಿ ಇರೋದು. ಏನಾಗಬೇಕಿತ್ತು ನಮ್ಮ ದೇಶ, ಏನಾಗಬೇಕಿತ್ತು ನಮ್ಮ ಕರ್ನಾಟಕ? ಇವತ್ತು ನಾವು ವಿದ್ಯೆ ಪಡ್ಕೊಂಡಿಲ್ಲ ಅಂದ್ರೆ ಯಾರು ಹೊಣೆ? ನಮ್ಮ ಬಡತನಕ್ಕೆ ಯಾರು ಹೊಣೆ? ನಮ್ಮ ಹಳ್ಳಿಯಲ್ಲಿ ಶಾಲೆ ಓಪನ್ ಆಗಿಲ್ಲ ಅಂದ್ರೆ ಯಾರು ಹೊಣೆ? ಇವತ್ತು ಶಾಲೆ ಕಲೀಲಿಕ್ಕಾಗದೆ, ಕಾಲೇಜ್ ಕಲಿಯಕ್ಕಾಗದೆ ನಾವು ಶಾಲೆಯಿಂದ ಹೊರಗುಳಿದ್ರೆ ಯಾರು ಹೊಣೆ? ಹೊಣೆಯಾದವ್ರನ್ನ ಪ್ರಶ್ನಿಸಿದೆ. ಇವತ್ತು ಅದಕ್ಕೆ ವಂಚಿತರಾಗೋವ್ರನ್ನ ಪ್ರಶ್ನಿಸೋದು, ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಇದೆ? ಹಾಗಾಗಿ ಈ ಷರತ್ತುಗಳು ಮೇಲ್ನೋಟಕ್ಕೆ ಪ್ರಗತಿಪರ ಅನಿಸಿದ್ರು ಅದರ ಅಂತರಾಳ ವಿರೋಧಿಯಾಗೇ ಇದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಷರತ್ತಿದೆ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ, ಅದು ಇವತ್ತು ಕಾಂಗ್ರೆಸ್ ಹಿಂದೆ BJP ಆವಾಗಲೇ ಪಂಚಾಯತ್ ರಾಜ್ಗೆ ತಿದ್ದುಪಡಿಗಳಾಗಿದೆ. ಏನದು? ಬೆಳೆ ಸಾಲ ಇರಬಾರ್ದಂತೆ, ಬ್ಯಾಂಕ್ ಸಾಲ ಮಾಡಿರಬಾರ್ದಂತೆ. ಯಾರು? ಪಂಚಾಯತ್ಗೆ ಕಂಟೆಸ್ಟ್ ಮಾಡಬೇಕಾಗಿರ್ತಕ್ಕಂಥ ಪಂಚಾಯತಿ ಮೆಂಬರು. ಇವತ್ತು ಕೃಷಿ ಕಷ್ಟದಲ್ಲಿದೆ, ರೈತ ಕಷ್ಟದಲ್ಲಿದ್ದಾನೆ, ಸಾಲ ತಗೊಂಡೆ ಅವನು ಬದುಕಬೇಕು, ನಮ್ಗೆ ಅನ್ನ ನೀಡಬೇಕು. ಸಾಲನೂ ಒಂದು ಅಪರಾಧವಾ? ಇನ್ನೇನು ಅಭ್ಯರ್ಥಿಗಳ ಎಲ್ಲ ರೆಸ್ಯೂಮ್ಗಳು ಬರ್ತವೆ ಪೇಪರ್ಗಳಲ್ಲಿ, ಎಂಥ ಎಂಥ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆಲ್ಲ ನಿಲ್ಲಕ್ಕೆ ಅವಕಾಶ ಇದೆ? ಒಂದು ಬೆಳೆಯ ಸಾಲ ತಗೊಂಡವರು ಎಲೆಕ್ಷನ್ಗೆ ಅನರ್ಹರು ಅನ್ನುವಂತಹ ತಿದ್ದುಪಡಿಗಳನ್ನು ಇವತ್ತು ಪಂಚಾಯತ್ ರಾಜ್ನ ಬಹಳಷ್ಟು ರಾಜ್ಯಗಳು ಇಟ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಹರಿಯಾಣದ ರೋಹರ್ತಾಲಲ್ಲಿ 11 ವಾರ್ಡ್ಗಳಲ್ಲಿ ಒಬ್ಬ ಮಹಿಳೆಯನ್ನು ಕಂಟೆಸ್ಟ್ ಮಾಡೋಕ್ಕೆ ಆಗಿಲ್ಲ ಕಳೆದ ಚುನಾವಣೆಯಲ್ಲಿ. ಯಾಕೆ ಅಂದರೆ ಒಂದಲ್ಲ ಒಂದು ಸಾಲ ತಗೊಂಡಿದ್ರು ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶೈಕ್ಷಣಿಕ ಅರ್ಹತೆಗಳಿಂದ ಹರಿಯಾಣದಲ್ಲಿ ಮಾತ್ರ 83% ಮಹಿಳೆಯರು ಚುನಾವಣೆಗೆ ಅನರ್ಹರಾದರು. ಅದೇ ರೀತಿ 71% ST ಮಹಿಳೆಯರು ಅನರ್ಹರಾದರು. ಈ ಶೈಕ್ಷಣಿಕ ಅರ್ಹತೆಗಳಿಂದ ಅನರ್ಹರಾದವರಲ್ಲಿ ಹೆಚ್ಚು ಜನ ದಲಿತರು, ಹಿಂದುಳಿದ ವರ್ಗದವರು. ಈ ರಾಜಕೀಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಇವತ್ತು ಈ ರಾಜಕೀಯ ಹೋರಾಟ ಏನಿದೆ ಮಹಿಳೆಯರದು, ಅದು ಸುಲಭದ್ದಲ್ಲ, ದೀರ್ಘಕಾಲದ ಹೋರಾಟ. ನೀವೆಲ್ಲ ಇತಿಹಾಸ ಓದಿದವರು ಅರ್ಥ ಮಾಡ್ಕೊಂಡಿರ್ತೀರಿ, ಸುಲಭವಾಗಿ ನಮಗೆ ಮತದಾನದ ಹಕ್ಕು ಸಿಗಲಿಲ್ಲ. ಏನೆಲ್ಲ ಮಾನದಂಡಗಳಿತ್ತು ಹಿಂದೆ? ಆಸ್ತಿ ಇದ್ದವರು ಮಾತ್ರ ಓಟ್ ಹಾಕ್ಬೇಕು, ಓದಿದವರು ಮಾತ್ರ ಓಟ್ ಹಾಕ್ಬೇಕು, ತೆರಿಗೆ ಪಾವತಿ ಮಾಡಿದವರು ಮಾತ್ರ ಓಟ್ ಹಾಕ್ಬೇಕಾಗಿತ್ತು. ಮೇಡಮ್ ಆಗ್ಲೇ ಬೆಳಗ್ಗೆ ಚೆನ್ನಾಗಿ ಮಾತಾಡ್ತಿದ್ರು, ತೆರಿಗೆದಾರರ ಇವತ್ತು ಗೃಹಿಣಿಯರು ತೆರಿಗೆ ಪಾವತಿಸಿಲ್ಲ ಅಂತೇಳಿ ಏನು ನಮ್ಮನ್ನು ಹೊರಗಿಟ್ರು, ಅದೇ ರಾಜಕಾರಣವೇ.
ತೆರಿಗೆ ಕಟ್ಟೋರಿಗೆ ಮಾತ್ರ ಓಟಿನ ಹಕ್ಕಿತ್ತು. ಆಮೇಲೆ ಓಟ್ ಹಾಕ್ಲಿಕ್ಕೂ ಜಗತ್ವ್ಯಾಪಿಯಾಗಿ ಹೋರಾಟಗಳು ನಡೆದವೆ. ರಷ್ಯಾದಲ್ಲಿ 1918 18 ವರ್ಷ ಮೇಲ್ಪಟ್ಟಂತ ಎಲ್ಲ ಮಹಿಳೆಯರು ಪುರುಷರಿಗೆ ಸಮಾನರು, ಅವರಿಗೆ ಓಟ್ ಹಕ್ಕಿದೆ ಅಂತೇಳಿ ಕೊಟ್ಟಂತ ದೇಶ. 1926 ಅಲ್ಲಿ ಒಂದು ಫ್ಯಾಮಿಲಿ ಕೋಡ್ ಅನ್ನು ಅಕ್ಸೆಪ್ಟ್ ಮಾಡ್ತಾರೆ. ಇವತ್ತು ಇಡೀ ಜಗತ್ತಿನಲ್ಲಿಯೇ ಅದಕ್ಕಿಂತ ಪ್ರಗತಿಪರವಾದಂತ ಮತ್ತೊಂದು ಕಾನೂನು ಬರಲೇ ಇಲ್ಲ ಇವತ್ತಿಗೂ. ಓಕೆ, ಇವತ್ತಿಗೂ ನಮ್ಮಲ್ಲಿ ವೈವಾಹಿಕ ಜೀವನದಲ್ಲಿ ಆಸ್ತಿ ಹಕ್ಕು ನಮಗಿಲ್ಲ, ಸಿಕ್ಕಿಲ್ಲ, ಬರೀ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ. ಅದೇ 1926 ಅಲ್ಲಿ ಮದುವೆಯಾದ ಕೂಡಲೇ ಅವಳಿಗೆ ವೈವಾಹಿಕ ಜೀವನದ ಆಸ್ತಿಯ ಹಕ್ಕು ಸಿಗುತ್ತೆ, ವಿಶ್ಚಯದ ಹಕ್ಕು ಬೇಕಾದರೆ ಸಿಗುತ್ತೆ, ದಾಖಲಾತಿ ಸಿಗುತ್ತೆ, ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ ಈ ಥರ. ಹಾಗಾಗಿ ಎಲ್ಲಿ ಪ್ರಗತಿಪರ ಸರ್ಕಾರಗಳು, ಸಮಾಜಪರ ಸಮಾಜದ ಆಶಯಗಳನ್ನ ಇಟ್ಕೊಂಡಂಥ ಸರ್ಕಾರಗಳಿದೆ ಅಲ್ಲಿ ಮಾತ್ರವೇ ಏನಾರ ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಇವತ್ತು ಒಬ್ಬ ಪುರುಷ ಪ್ರತಿನಿಧಿ ಗೆದ್ದರೆ ಜಾತಿ ಧರ್ಮ ವರ್ಗದ ತಾರತಮ್ಯಗಳನ್ನು ದಬ್ಬಾಳಿಕೆಗಳನ್ನು ಎದುರಿಸ್ತಾನೆ ಅಂತಂದರೆ, ಒಬ್ಬ ಮಹಿಳಾ ಪ್ರತಿನಿಧಿ ಜಾತಿ ವರ್ಗ ಧರ್ಮ ಮತ್ತು ಲಿಂಗಾಧಾರಿತ ತಾರತಮ್ಯವನ್ನು 4 ತಾರತಮ್ಯಗಳನ್ನು ಎದುರಿಸಿ ಅವಳು ಕೆಲಸ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಾತು ಸಂಕ್ಷಿಪ್ತಗೊಳಿಸಬೇಕಾಗಿದೆ. ಹಾಗಾಗಿ ಇವತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ರಾಜಕೀಯ ಪ್ರಜಾಪ್ರಭುತ್ವ, ಅದು ಒಂದೊಂದಕ್ಕೊಂದು ಮಿಳಿತ ಆಗಿರ್ತಕ್ಕಂಥ ಇಂಟರ್ನಲ್ ಆಗಿರ್ತಕ್ಕಂಥ ಇಂಟಿಗ್ರೇಟೆಡ್ ಅಂಶಗಳು. ಇವುಗಳನ್ನು ನಾವು ಪ್ರತ್ಯೇಕಿಸಿ ನೋಡೋಕ್ಕೂ ಆಗಲ್ಲ, ಪರಿಹಾರವನ್ನು ಕಂಡುಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಬಹುಮುಖಿ ನೆಲೆಯಲ್ಲಿ ನಾವು ಅದನ್ನು ಕೈಗೆತ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಸಾಧನೆಯ ಅನುಭವಗಳು ಈ ದೇಶದಲ್ಲಿ ಎಲ್ಲೂ ದಾಖಲೆ ಆಗಲಿಲ್ಲ. ಆ ದಾಖಲಾಗುವ ಕೆಲಸ ಮಾಡಬೇಕು. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು ಗೆ ನಿರಂತರವಾದಂಥ ತರಬೇತಿಯನ್ನು ಕೊಡಬೇಕು, ಅವರ ಸಮಸ್ಯೆಗಳಿಗಾಗಿ ಸಮಾಲೋಚನೆಗಳನ್ನು ಕೊಡಬೇಕು, ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಪ್ರಭುತ್ವ ಖಾತ್ರಿ ನೀಡಬೇಕಾಗತ್ತೆ. ಬರೀ ಚುನಾವಣೆಯ ಸಂದರ್ಭ ಅಷ್ಟೇ ಹೇಳ್ತಿಲ್ಲ, ಇಡೀ ಸಮಾಜವನ್ನು ಡೆಮೋಕ್ರಟೈಸ್ ಮಾಡಬೇಕು. ಎಲ್ಲ ಇಲಾಖೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಕಾಲೇಜುಗಳನ್ನು ಡೆಮೋಕ್ರಟೈಸ್ ಮಾಡಬೇಕು. ಹೆಣ್ಣು ಮಕ್ಕಳ ಪ್ರಾತಿನಿಧ್ಯವನ್ನು ಕೊಡಬೇಕು. ಎಷ್ಟೋ ಕಡೆ ಎಲೆಕ್ಟೆಡ್ ಬಾಡೀಸೇ ಇಲ್ಲ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 95 ಸ್ಟೂಡೆಂಟ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ, 2 ಸೆನೆಟ್ಗೆ ನಿಂತಿದ್ದೆ. ಯಾಕೆ ಹೆಂಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು? ಬಿಕಾಸ್ ಅಲ್ಲಿ ಒಂದು ಮಹಿಳಾ ಮೀಸಲು ಕ್ಷೇತ್ರ ಇದ್ದಿದ್ದರಿಂದ ಮಾತ್ರವೇ ಯಾವುದೇ ಹಿನ್ನೆಲೆ ಇರತಕ್ಕಂತಹ ನಾನು 2 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ದರೆ ಸಾಧ್ಯವೇ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರು ಮತ್ತಷ್ಟು ಸ್ವತಂತ್ರವಾಗಿ ಗೆಲ್ಲಬೇಕು, ಅವರ ಪ್ರಾತಿನಿಧ್ಯ ಬಿಂಬಿತ ಆಗಬೇಕು ಅಂತ ಹೇಳಿದ್ರೆ ಚುನಾವಣೆಯ ಸ್ವರೂಪಗಳು ಬದಲಾಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.